ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆ ಯುವ ಘಟಕ ವತಿಯಿಂದ ಕಲಾಮಂದಿರದ ಮನೆಯಂಗಳದಲ್ಲಿ ವೈಚಾರಿಕತೆ ಪ್ರಸ್ತುತತೆ ಹಾಗೂ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಮಾನಸ ಗಂಗೋತ್ರಿಯ ಪ್ರಾಧ್ಯಾಪಕ ಡಾಕ್ಟರ್ ಬಿಪಿ ಮಹೇಶ್ ಚಂದ್ರಗುರು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಇಂದು ಮಾನವೀಯ ಮೌಲ್ಯಗಳು ನಶಿಸುತ್ತಿವೆ, ವಿಶ್ವದಲ್ಲೂ ಕೂಡ ಮಾನವೀಯ ಮೌಲ್ಯಗಳು ನಶಿಸುತ್ತಿವೆ. ಶ್ರೇಷ್ಠ ಸಂವಿಧಾನವಿದ್ದರೂ ಕೂಡ ದಾರಿ ತಪ್ಪುತ್ತಿದ್ದೇವೆ. ಒಳ್ಳೆಯ ಮನಸ್ಸುಗಳಿಲ್ಲ, ಒಳ್ಳೆಯ ಆಶಯಗಳಿಂದ ರಾಜ್ಯ ಭಾರ ಮಾಡುತ್ತಿಲ್ಲ, ಭ್ರಷ್ಟರ ಎದುರು ನಾವಿದ್ದೇವೆ ಎಂದು ವಿಷಾದ ವ್ಯಕ್ತಪಡಿಸಿದರು. ಯಾವುದೇ ಒಂದು ದೇಶ ಇರ್ಬೋದು ಅಥವಾ ಸಂಸ್ಥೆ ಇರ್ಬೋದು ಅಥವಾ ಸಮುದಾಯ ಇರ್ಬೋದು, ಅದು ಆರೋಗ್ಯಕರವಾಗಿ ಬೆಳಿಬೇಕಾದ್ರೆ, ಒಳ್ಳೆಯ ದಿಕ್ಕಿನಲ್ಲಿ ಸಾಗಬೇಕಾದ್ರೆ, ಅಭಿವೃದ್ಧಿಯನ್ನ ಸಾಧಿಸಬೇಕಾದ್ರೆ ಅತ್ಯಂತ ಬಹಳ ಮುಖ್ಯವಾದಂತಹ ಶಕ್ತಿ, ವಿಟಮಿನ್ ಯಾವ್ದಪ್ಪ ಅಂದ್ರೆ ವೈಚಾರಿಕತೆ. ಇವತ್ತು ವೈಚಾರಿಕತೆ ಬಗ್ಗೆನೆ ಯಾಕೆ ಈ ಒಂದು ವಿಚಾರ ಸಂಕಿರಣವನ್ನು ಹಮ್ಮಿಕೊಂಡಿದ್ದಾರೆ ಅಂದ್ರೆ, ವೈಚಾರಿಕತೆ, ವೈಜ್ಞಾನಿಕತೆ, ಮಾನವೀಯತೆ, ಸಮಾನತೆ, ಭ್ರಾತೃತ್ವ ಮೊದಲಾದಂತಹ ಮಾನವೀಯ ಮೌಲ್ಯಗಳು ಇವತ್ತು ಇಂಡಿಯಾದಲ್ಲೂ ಕೂಡ ನಶಿಸ್ತಾ ಇದ್ದಾವೆ, ವಿಶ್ವದಲ್ಲೂ ಕೂಡ ಈ ಮೌಲ್ಯಗಳಿಗೆ ಬೆಲೆ ಕಡಿಮೆ ಆಗ್ತಾ ಇದೆ. ಇವತ್ತು ಇಡೀ ವಿಶ್ವ ಮತ್ತು ಭಾರತ ಒಂದು ರೀತಿಯಲ್ಲಿ ಕವಲು ದಾರಿಯಲ್ಲಿದೆ. ಕ್ರಾಸ್ ರೋಡ್ಸ್ ಅಂತ ಕರಿತೀವಿ ನಾವು, ಮೇನ್ ರೋಡ್ ನಲ್ಲಿ ಇಲ್ಲ. ನಮ್ಮ ಹಿಂದೆ ವಿಶ್ವಶ್ರೇಷ್ಠ ಸಂವಿಧಾನ ಇದೆ, ನಮಗಾಗಿ ಸ್ವಾತಂತ್ರ್ಯಕ್ಕೋಸ್ಕರ ದುಡಿದಂತ ಮಹಾಚೇತನಗಳು ಗಾಂಧಿ, ನೆಹರು, ಪಟೇಲ್, ಸುಭಾಷ್ ಚಂದ್ರ ಬೋಸ್, ಅಂಬೇಡ್ಕರ್, ಲೋಹಿಯಾ ಮೊದಲಂತಹ ಮಹಾಪುರುಷರಿದ್ದಾರೆ. ಕುವೆಂಪುರಂತಹ ವಿಶ್ವ ಜ್ಞಾನಿಗಳು ಕೂಡ ನಮ್ಮ ನಡುವೆ ಇದ್ದಾರೆ. ಆದರೂ ಸಹ ನಾವು ದಾರಿ ತಪ್ಪಬೇಕಾದ್ರೆ ಕಾರಣ ಏನು? ಸಾಹಿತಿ ಪ್ರೊಫೆಸರ್ ಕೆಎಸ್ ಭಗವಾನ್, ಯುವ ಘಟಕದ ಅಧ್ಯಕ್ಷ ಎಚ್ ಬೀರಪ್ಪ, ನೀಟ್ ಪರೀಕ್ಷೆಯಲ್ಲಿ ರ್ಯಾಂಕ್ ಪಡೆದ ವಿದ್ಯಾರ್ಥಿ ಡಿವಿ ದೀವಿತ್ ಅವರನ್ನ ಸನ್ಮಾನಿಸಲಾಯಿತು. ಇದೇ ಸಂದರ್ಭ ರಾಜ್ಯ ಹಿಂದುಳಿದ ವೇದಿಕೆಯ ರಾಜ್ಯಾಧ್ಯಕ್ಷ ಕೆಎಸ್ ಶಿವರಾಮು, ಯುವ ಘಟಕದ ಉಪಾಧ್ಯಕ್ಷ ಎನ್ ಚಂದ್ರಕಾಂತ್, ವಿಶ್ವಕರ್ಮ ಮಹಾಮಂಡಲದ ಜಿಲ್ಲಾಧ್ಯಕ್ಷ ಸಿಟಿ ಆಚಾರ್ಯ, ಪತ್ರಿಕಾ ಕಾರ್ಯದರ್ಶಿ ಜಾಕಿರ್ ಹುಸೇನ್ ಮತ್ತಿತರರು ಉಪಸ್ಥಿತರಿದ್ದರು.